ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು 2023 ಇಸ್ವಿಯ ಫೆಬ್ರವರಿಯ ತಿಂಗಳಿನ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಫೆಬ್ರವರಿಯ ತಿಂಗಳು ಅನ್ನುವಂತಹದ್ದು ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಫಲಿತಾಂಶವನ್ನ ನೀಡ್ತಿದೆ, ಯಾವ ರೀತಿಯಾದಂತಹ ಒಂದು ಭವಿಷ್ಯ ಅನ್ನುವಂಥದ್ದು ದ್ವಾದಶ ರಾಶಿಗಳವರಿಗಿದೆ ಅನ್ನೋದನ್ನ ತಿಳ್ಕೊಳ್ತಾ, ಹಾಗೇನೆ ಆಯಾ ರಾಶಿಗಳಿಗೆ ಪ್ರತ್ಯೇಕವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ನಾವು ತಿಳ್ಕೊಳ್ತಾ, ಇವತ್ತಿನ ವೇಳೆಯಲ್ಲಿ ದ್ವಾದಶ ರಾಶಿಗಳಲ್ಲಿನೇ ಐದನೇ ರಾಶಿಯಾಗಿರುವಂತಹ ಸಿಂಹ ರಾಶಿಯವರಿಗೆ ಯಾವ ವಿಧವಾಗಿದೆ ಈ ಒಂದು 2023 ಇಸ್ವಿಯಲ್ಲಿ ಎರಡನೇ ತಿಂಗಳಾಗಿರುವಂತಹ ಫೆಬ್ರವರಿಯ ತಿಂಗಳಿನಲ್ಲಿ ಬನ್ನಿ ತಿಳ್ಕೊಳ್ಳಿ. ಈ ಒಂದು ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ 2023 ಇಸ್ವಿಯಲ್ಲಿ ಅಂತ ನೋಡಿದಾಗ, ಈ ಸಿಂಹ ರಾಶಿಯವರು ಅನ್ನುವಾಗ ಪುರುಷ ಮತ್ತು ಉರಿಯುತ್ತಿರುವಂತಹ ಚಿಹ್ನೆ, ಅಂದ್ರೆ ಸೂರ್ಯ ಇದರ ಆಧಿಪತ್ಯವನ್ನ ವಹಿಸಿರ್ತಾನೆ. ಈ ಒಂದು ಸಿಂಹ ರಾಶಿಯ ಅಧಿದೇವತೆ ಸೂರ್ಯಗ್ರಹ ಆಗಿರ್ತಾನೆ. ಹಾಗಾಗಿ ಈ ಒಂದು ರಾಶಿಯಲ್ಲಿ ಜನಿಸಿದಂತಹವರು ತಮ್ಮ ಕಾರ್ಯದಲ್ಲಿ ವೇಗವಾಗಿರ್ತಾರೆ, ಬಹಳ ಶಾರ್ಪ್ ಆಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗೇನೆ ಅವರು ತ್ವರಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಬಹಳಷ್ಟು ಬದ್ಧತೆಯಿಂದ ಅವರು ಅಭಿವೃದ್ಧಿ ಹೊಂದುವಂತಹ ಕ್ರೆಡಿಟ್ ಅನ್ನ ಅವರಲ್ಲಿ ಪಡೆಯುವಂತಹವರಾಗಿರ್ತಾರೆ. ಅಂದ್ರೆ ಬಹಳ ವೇಗವಾಗಿ ಕೆಲಸ ಮಾಡುವಂಥದ್ದು, ಬಹಳ ಶಾರ್ಪ್ನೆಸ್ ಆಗಿ, ಬಹಳ ಬುದ್ಧಿವಂತಿಕೆಯಿಂದ, ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಹಾಗೂ ಅಭಿವೃದ್ಧಿಯನ್ನ ಹೊಂದಿ ಕ್ರೆಡಿಟ್ ಅನ್ನ ಪಡೆಯದೇ ಇರುವಂತಹ ವ್ಯಕ್ತಿಗಳು ಈ ಸಿಂಹ ರಾಶಿಯಲ್ಲಿ ಇರುವಂತಹವರಾಗಿರ್ತಾರೆ. ಈ ರೀತಿಯಾಗಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಕೆಲಸದ ಜಾಗದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕಾಣ್ತಾ ಬರ್ತದೆ. ನಿಮ್ಮ ಒಂದು ಕೆಲಸಕ್ಕೆ ಹೆಚ್ಚಿನ ಬದ್ಧರಾಗಿರ್ತೀರಿ ಈ ಒಂದು ತಿಂಗಳಿನಲ್ಲಿ. ನೀವು ತಮ್ಮ ಕೆಲಸಕ್ಕೆ ಹೆಚ್ಚಿನ ಬದ್ಧತೆ ಮತ್ತು ತತ್ವಗಳ ಪ್ರಕಾರವಾಗಿ ಕಾರ್ಯನಿರ್ವಹಿಸುವಂತಹ ಪ್ರವೃತ್ತಿಯಲ್ಲಿ ಸಾಗ್ತಾ ಹೋಗ್ತೀರಿ ಈ ಒಂದು ತಿಂಗಳಿನಲ್ಲಿ. ಈ ಒಂದು ಏನು ಸಿಂಹ ರಾಶಿಯಲ್ಲಿರುವಂತಹ ಜಾತಕಸ್ಥರು, ಈ ಒಂದು ರಾಶಿಯಲ್ಲಿ ಇರುವಂತಹವರಿಗೆ ತಿಂಗಳಿನಲ್ಲಿ ಹೆಚ್ಚು ಅನುಕೂಲಕರವಾಗಿರುವಂತದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ಅನುಕೂಲತೆ ಅನ್ನೋದಾದ್ರೆ ನಿಮ್ಗೆ ವಿಪರೀತದಂತಹ ಅನುಕೂಲತೆಗಳು ಈ ಒಂದು ತಿಂಗಳಿನಲ್ಲಿ ವೃತ್ತಿಪರದಂತಹ ದೃಷ್ಟಿಕೋನದಲ್ಲಿ ಮೇಲಧಿಕಾರಿಗಳಿಂದ ಕಾರ್ಯಸಾಧನೆ ಅನ್ನುವಂಥದ್ದು ಕಂಡು ಬರ್ತದೆ. ಹಾಗೆ ಮೇಲಧಿಕಾರಿಗಳಿಂದ ಅನುಕೂಲಕರವಾದಂತಹ ವಾತಾವರಣದಿಂದ ನೀವು ಉದ್ಯೋಗದಲ್ಲಿ ಏಳಿಗೆಯನ್ನ ಹೊಂದುತ್ತೀರಿ. ಯಾಕೆ ಅನ್ನೋದಾಗ ಪ್ರಮುಖವಾದಂತಹ ಗ್ರಹಗಳ ಚಲನೆ ಅವರ ಒಂದು ಪರವಾಗಿಲ್ಲ ಅನ್ನುವಂತಹ ರೀತಿಯಾದಂತಹ ಮಟ್ಟಕ್ಕೆ ನಿಮ್ಮನ್ನ ಮುಂದುವರಿಸ್ತಾರೆ. ಅವರು ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿನ ವಹಿಸಬೇಕಾಗುತ್ತೆ. ಈ ಒಂದು ಸಿಂಹ ರಾಶಿಯಲ್ಲಿ ಇರುವಂತವರು ಸ್ಟ್ರೆಸ್ ಅನ್ನುವಂಥದ್ದು ವಿಪರೀತವಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ. ಹಣದ ಬಗ್ಗೆ, ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನ ವಹಿಸಿ, ಯಾಕೆಂದ್ರೆ ಖರ್ಚುಗಳು ಕೂಡ ಅಷ್ಟೇ ವಿಪರೀತವಾಗುವಂಥದ್ದು. ಅದಲ್ಲದೆ ಏಳನೆಯ ಮನೆಯಲ್ಲಿ ಶನಿ ಮತ್ತು ಈ ಒಂದು ಏಳನೆಯ ಮನೆಯಲ್ಲಿ ನೋಡುವುದರಿಂದಾಗಿ ಈ ಒಂದು ತಿಂಗಳು ಕೆಲಸದ ಒತ್ತಡವು ಹೆಚ್ಚು ಇರುತ್ತದೆ. ಕೇತು ಮೂರನೆಯ ಮನೆಯಲ್ಲಿದ್ದು ಇದು ಉತ್ತಮ ಸ್ಥಾನವಾಗಿದೆ ಮತ್ತು ಇದು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಪ್ರಯಾಣಗಳ ಲಾಭವನ್ನು ತರಬಹುದು. ನಿಮ್ಗೆ ಬಹಳಷ್ಟು ವಿಶೇಷವಾದಂತಹದ್ದು ಅಂದ್ರೆ ಶನಿ ಏಳನೇ ಮನೆಗೆ ನೋಡ್ತಾ ಇದ್ದಾನೆ. ಏಳನೇ ಮನೆಯನ್ನ ನೋಡ್ತಾ ಇರೋದ್ರಿಂದಾಗಿ ಅದು ನಿಮ್ಮ ಮನೆಯ ಮೇಲೆ ದೃಷ್ಟಿ ಇರೋದ್ರಿಂದಾಗಿ ಅಂದ್ರೆ ತನ್ನ ಸ್ವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸ್ವಸ್ಥಾನಕ್ಕೆ ಆಲ್ರೆಡಿ ಬಂದಿದ್ದಾನೆ ಕುಂಭರಾಶಿಗೆ. ಕುಂಭರಾಶಿಯಿಂದ ನಿಮ್ಮ ಮನೆ ಏಳನೇ ಮನೆ ಆಗುತ್ತೆ ಶನಿಗೆ. ಹಾಗಾಗಿ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರೋದ್ರಿಂದಾಗಿ ಅದರ ಒಂದು ಪ್ರಭಾವಗಳು ನಿಮ್ಗೆ ಕಾಡಬಹುದು. ಆ ಒಂದು ಪ್ರಭಾವಗಳ ಹೊರತಾಗಿಯೂ ಕೂಡ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತದೆ ಇದರಿಂದಾಗಿ. ಕೆಲಸದ ಒತ್ತಡ ಅಷ್ಟೇ ಅಲ್ಲದೆ ನಿಮ್ಗೆ ಕಿರಿಕಿರಿಗಳು, ಈ ಒಂದು ಇರಿಟೇಷನ್ ಅನ್ನುವಂಥದ್ದು ಆರಂಭವಾಗ್ಬಿಡುತ್ತೆ. ಹಾಗಾಗಿ ಶನಿಯ ಒಂದು ಆರತದಂತ ಪ್ರಭಾವವನ್ನ ನೀಡಿದ್ರು ಕೂಡ ಕೇತು ಮೂರನೇ ಮನೆಯಲ್ಲಿರೋದ್ರಿಂದಾಗಿ, ಅಂದ್ರೆ ಕೇತು ನಿಮ್ಮ ಮನೆಯಿಂದ ಮೂರನೇ ಮನೆ ಆಗಿರುವಂತಹ ಮನೆಯಲ್ಲಿ ಇರೋದ್ರಿಂದಾಗಿ ಕೇತು ನಿಮಗೆ ಅರ್ಧದಂತಹ ಉತ್ತಮ ಸ್ಥಾನಗಳನ್ನ ನೀಡ್ತಾನೆ. ಬಹಳಷ್ಟು ಅನುಕೂಲಕರವಾಗಿ ಆಧ್ಯಾತ್ಮಿಕ ಅನ್ವೇಷಣೆಗಳನ್ನ ಮಾಡುವಂತಹ ವಿಚಾರ ಆಗಿರಬಹುದು, ಪ್ರಯಾಣದಲ್ಲಿ ಲಾಭ ತರುವಂತಹ ವಿಚಾರಗಳಲ್ಲಾಗಿರ್ಬಹುದು ನಿಮ್ಗೆ ಅನುಕೂಲವನ್ನ ನೀಡ್ತಾ ಹೋಗ್ತಾನೆ. ಇನ್ನು ಎಂಟನೆಯ ಮನೆಯಲ್ಲಿ ಗುರು ಮತ್ತು ಒಂಬತ್ತನೆಯ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ಈ ಒಂದು ತಿಂಗಳಿನಲ್ಲಿ ಈ ಒಂದು ತಿಂಗಳಲ್ಲಿ ನಿಮ್ಗೆ ಮೊದಲಾರ್ಧದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬಹಳ
ಅನುಕೂಲಗಳನ್ನ ನೀಡ್ತಾ ಹೋಗ್ತಾನೆ, ವೆಚ್ಚಗಳನ್ನ ಹೆಚ್ಚಿಸ್ತಾ ಹೋಗ್ತಾನೆ. ಎಷ್ಟು ಅನುಕೂಲಗಳನ್ನ ನೀಡ್ತಾನೋ ಎಷ್ಟು ಅಭಿವೃದ್ಧಿನ ನೀಡ್ತಾನೋ ಅದೇ ರೀತಿಯಾಗಿ ಖರ್ಚುಗಳು ವೆಚ್ಚಗಳನ್ನ ಹೆಚ್ಚಿಸುತ್ತದೆ. ಒಂಬತ್ತನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದಾಗಿ ನಿಮ್ಮ ಒಂದು ಸಂತೋಷದಲ್ಲಿ ಅಡೆತಡೆಗಳು ಕೂಡ ಉಂಟಾಗಬಹುದು ಮತ್ತು ನೀವು ಅದೃಷ್ಟವನ್ನ ಕೂಡ ಕಸಿದುಕೊಳ್ಳಬಹುದಾದಂತಹದ್ದಾಗಿದೆ. ಅದೃಷ್ಟ ಕೂಡ ನಿಮ್ಮದಾಗಿಸಿಕೊಳ್ಳುವಂತಹ ಯೋಗ ಈ ಒಂದು ತಿಂಗಳಿನಲ್ಲಿ ನಿಮಗೆ ಬರ್ತಾ ಇದೆ. ಬಹಳಷ್ಟು ಅನುಕೂಲಕರವಾಗಿದೆ. ಶನಿಯ ಪ್ರಭಾವ, ಒಂದು ಶನಿಯ ದೃಷ್ಟಿ ನಮ್ಮ ರಾಶಿ ಮೇಲಿದೆ ಅನ್ನುವಂತಹ ಚಿಂತೆ ಬೇಡ. ಯಾಕೆಂದ್ರೆ ಆ ಶನಿ ನಿಮಗೆ ಎಲ್ಲ ಒಂದ್ ಕಡೆ ಒತ್ತಡವನ್ನು ನೀಡ್ತಾನೆ ಹೊರತಾಗಿ ಉಳಿದಂತಹ ಗ್ರಹಗಳ ಅನುಕೂಲತೆ ಇರೋದ್ರಿಂದಾಗಿ ಈ ಒಂದು ಸಿಂಹರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ. ಪರಿಹಾರಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರನ್ನ ನೀವು ಪ್ರಾರ್ಥಿಸೋದ್ರಿಂದಾಗಿ ಪೂಜೆ ಮಾಡೋದ್ರಿಂದಾಗಿ ಬಹಳಷ್ಟು ಅನುಕೂಲವನ್ನು ನೀಡ್ತಾನೆ. ಯಾಕೆಂದ್ರೆ ನಿಮ್ಮ ಒಂದು ರಾಶಿಯಾಧಿಪತ್ಯದಂತಹ ಸೂರ್ಯನನ್ನು ನೀವು ಹೆಚ್ಚಿನದಾಗಿ ಆರಾಧಿಸಿದಾಗ ನಿಮ್ಮನ್ನ ಚೆನ್ನಾಗಿ ಅಭಿವೃದ್ಧಿಗೊಳಿಸ್ತಾನೆ. ಹಾಗಾಗಿ ಈ ವಿಧವಾಗಿ ಸಿಂಹರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನೋದು 2023 ಹೀಗಿತ್ತು. ನೀವು ಕೂಡ ನಿಮ್ಮ ರಾಶಿಯ ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯವನ್ನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.